ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿನ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮುಂದಿನ ತಿಂಗಳಿಂದ ಇವರಿಗೆ ಸಿಗೋದಿಲ್ಲ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ನೇಮ್ ಏನಾದ್ರೂ ಇತ್ತು ಅಂತಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ನೇಮ್ ಏನಾದ್ರೂ ಇತ್ತು ಅಂತಂದ್ರೆ, ರೇಷನ್ ಕಾರ್ಡ್ ನಂಬರ್ ಏನಾದ್ರೂ ಇತ್ತು ಅಂತಂದ್ರೆ, ನಿಮ್ಗೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗೋದಿಲ್ಲ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಸಿಗೋದಿಲ್ಲ, ಅಕ್ಕಿನೂ ಕೂಡ ಸಿಗೋದಿಲ್ಲ. ಸೊ ಇದ್ರ ಬಗ್ಗೆ ನಿನ್ನೆಯ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದೆ. ಯಾರು ಆ ಒಂದು ವಿಡಿಯೋನ ನೋಡಿಲ್ದವ್ರಿಗೆ ಹೇಳ್ತಾ ಇದೀನಿ. ಸೊ ನೋಡಿ, ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಯಾರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಂತ ಅಂತಂದ್ರೆ, ನೋಡಿ, 6 ತಿಂಗಳಿನಿಂದ ಅಂದ್ರೆ ಕಂಟಿನ್ಯೂಸ್ ಆಗಿ ಕಳೆದ 6 ತಿಂಗಳಿನಿಂದ ಯಾರು ರೇಷನ್ ಅನ್ನ ತಗೊಂಡಿಲ್ಲ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇರುವಂತದ್ದು. ಸೊ ಅಂದ್ರೆ ಕಳೆದ 6 ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಂಡಿಲ್ಲ, ಅವ್ರಿಗೆ ರೇಷನ್ ಅನ್ನ ಅವಶ್ಯಕತೆ ಇಲ್ಲ ಅಂತ ಅನ್ಬಿಟ್ಟು ಕನ್ಸಿಡರ್ನ ಮಾಡ್ಬಿಟ್ಟು ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು. ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಸುಮಾರು ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತದ್ದು, ಈ ತಿಂಗಳು ಕೂಡ ಆಗಿರುವಂತದ್ದು, ಕಳೆದ ತಿಂಗಳು ಕೂಡ ಆಗಿರುವಂತದ್ದು. ಸೊ ಅದರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಓಕೆನಾ? ಸೊ ಆ ವಿಡಿಯೋದಲ್ಲಿ ಹೇಳಿದೆ ನಿಮ್ಗೆ. ಸೊ ಆ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ, ಕ್ಯಾನ್ಸಲ್ ಆಗಿರುವಂತ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ. ಸೊ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ, ಒಂದ್ ವೇಳೆ ನೀವೇನಾದ್ರೂ ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ತಗೊಂಡಿಲ್ಲ ಅಂದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. 2-3 ತಿಂಗಳು ನೀವೇನಾದ್ರೂ ಮಿಸ್ ಆಗಿತ್ತು ಅಂತಂದ್ರೆ ರೇಷನ್ ಅನ್ನ ತಗೊಳ್ಳೋದು ಯಾವುದೇ ತೊಂದರೆ ಇಲ್ಲ. ಕಂಟಿನ್ಯೂಸ್ ಆಗಿ 6 ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಂಡಿರಲ್ಲ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸೊ ಈಗಾಗಲೇ ಹಲವಾರು ಸುಮಾರು 1000 ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದರೆ, ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ಈ ರೀತಿಯಾಗಿ ಯಾರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅವರಿಗೆ ಮುಂದಿನ ತಿಂಗಳಿನಿಂದ ಅಂದ್ರೆ ನವೆಂಬರ್ ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಸಿಗುವಂತಹ ಅಕ್ಕಿ ಮತ್ತೆ ಅಕ್ಕಿ ಬದಲಿನ ಹಣನು ಕೂಡ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಯಾರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅವರಿಗೆ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ, ಅನ್ನಭಾಗ್ಯ ಯೋಜನೆ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ರೇಷನ್ ಕಾರ್ಡಿನಿಂದ ಸಿಗುವಂತಹ ಎಲ್ಲಾ ಒಂದು ಸೌಲಭ್ಯಗಳು ಕೂಡ ಒಂದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುವಂತದ್ದು. ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಒಂದು ನೋಟಿಸ್ ಅನ್ನ ಕೊಡ್ತಾ ಇಲ್ಲ. ಮೊದಲೇ ಅವ್ರಿಗೆ ತಿಳಿಸ್ತಾ ಇಲ್ಲ ಇಂಥ ಒಂದು ರೇಷನ್ ಕಾರ್ಡ್ ಗಳನ್ನ, ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ತಿಳಿಸ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ನ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ಕಂಟಿನ್ಯೂಸ್ ಆಗಿ 6 ತಿಂಗಳಿಂದ ರೇಷನ್ ತಗೊಂಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವೇನಾದ್ರು ಕಳೆದ 6 ತಿಂಗಳಿನಿಂದ ರೇಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇವಾಗ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ಸ್ನೇಹಿತರೆ, ಮೊದಲನೇದಾಗಿ ಕ್ರೋಮ್ ಬ್ರೌಸರ್ಗೆ ಬನ್ನಿ. ಇಲ್ಲಿ ಆಹಾರ ಅಂತ ಟೈಪ್ ಮಾಡಿ, ಜಸ್ಟ್ ಆಹಾರ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟ ಮೇಲೆ ಇಲ್ಲಿ ನಿಮ್ಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಆಹಾರ ಇ ಸರ್ವಿಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಂದೆ, ಇಲ್ಲಿ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇಲ್ಲಿ ಒಂದು ಬಾಕ್ಸ್ ಓಪನ್ ಆಗುತ್ತೆ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಒಂದು ಮಂತ್ ಅಲ್ಲಿ, ಇದು ಅಕ್ಟೋಬರ್ ಆಗಿರೋದ್ರಿಂದ ಅಕ್ಟೋಬರ್ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ಇಯರ್ ಆಗೇ ಇರಲಿ, ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಇದೆ, ಎಲ್ಲರ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಈ ತಿಂಗಳಲ್ಲಿ ಸುಮಾರು ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತದ್ದು. ಸೊ ಅದೇ ರೀತಿ ಕಳೆದ ತಿಂಗಳಲ್ಲಿ ಚೆಕ್ ಮಾಡೋಣ. ಸೊ ಸೇಮ್ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಳೆದ ತಿಂಗಳ ನೋಡೋಣ. ಸೊ ಇಲ್ಲಿ ಇಯರ್ ಆಗಿ ಇರಲಿ, ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕೊಡಿ. ನೋಡಿ, ಇಲ್ಲಿ ಕಳೆದ ತಿಂಗಳು ಸುಮಾರು ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತದ್ದು. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇದೆ, ನೇಮ್ ಇದೆ, ಕ್ಯಾನ್ಸಲ್ ಆಗಿರುವಂತ ಡೇಟ್ ಇದೆ, ಮತ್ತೆ ಕ್ಯಾನ್ಸಲ್ಗೆ ಏನಕ್ಕೆ ರೀಸನ್, ಏನಕ್ಕೋಸ್ಕರ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ಅಂತ ಒಂದು ರೀಸನ್ ಕೂಡ ಇರುವಂತದ್ದು. ಇಲ್ಲಿ ಅಂಡರ್ ಸಸ್ಪೆನ್ಷನ್ ಇದೆ, ಮತ್ತೆ BIO ನಾಟ್ ವೆರಿಫೈಡ್ SMS ನಾಟ್ ಸೆಂಟ್ ಇಂಪ್ರಾಪರ್ ಕಾರ್ಡ್ ಅಂತ ಒಂದು ರೀಸನ್ ಕೊಟ್ಟಿದ್ದಾರೆ. ಇಲ್ಲಿ ವೆರಿಫೈಡ್ ಅಂಡ್ ಕ್ಯಾನ್ಸಲ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಆ ಒಂದು ರೇಷನ್ ಕಾರ್ಡ್ ಅನ್ನ ಒಂದು ವೆರಿಫೈ ಮಾಡಿ ಅಂದ್ರೆ ಸಮೀಕ್ಷೆಯನ್ನ ಮಾಡಿ ಇಲ್ಲಿ ಕ್ಯಾನ್ಸಲ್ ಮಾಡಿರುವಂತದ್ದು. ಸೊ ಇದೇ ರೀತಿಯಾಗಿ ಸುಮಾರು ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್
ನಿಮ್ಮ ಹೆಸರು ಏನಾದರೂ ಇತ್ತು ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಒಂದು ಏನು ಫಲಾನುಭವಿ ಆಗೋದಿಕ್ಕೆ ಅನರ್ಹರಾಗ್ತೀರಾ. ನಿಮ್ಗೆ ಮುಂದಿನ ತಿಂಗಳಿಂದ 2,000 ರೂಪಾಯಿ ಕೂಡ ಸಿಗೋದಿಲ್ಲ, ಅದೇ ರೀತಿಯಾಗಿ ಅಕ್ಕಿನೂ ಕೂಡ ಸಿಗೋದಿಲ್ಲ, ಅಕ್ಕಿ ಬದಲ ಹಣನೂ ಕೂಡ ಸಿಗೋದಿಲ್ಲ. ಸೊ ಯಾರೆಲ್ಲ ರೇಷನ್ ಅನ್ನ ತಗೊಳ್ತಾ ಇರಲ್ಲ, ಇನ್ ಮುಂದೆ ಆದ್ರೂ ನೀವು ರೇಷನ್ ಅನ್ನ ತಗೊಳ್ಳಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಉಳಿಬೇಕು ಅಂದ್ರೆ ಸೊ ನೀವು ರೇಷನ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ತಗೊಳ್ಳೇಬೇಕಾಗುತ್ತೆ. ಬಟ್ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾದಂತ ಡೈರೆಕ್ಟ್ ಆಗಿ ಅಂದ್ರೆ ನೋಟಿಸ್ ಅನ್ನ ಕೊಡದೇನೆ ಇಲ್ಲಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಬಾರ್ದು. ಅವರಿಗೆ ಒಂದು ಅವಕಾಶನ ಕೊಡ್ಬೇಕು, ಒಂದು 2-3 ತಿಂಗಳು ಅವಕಾಶವನ್ನು ಕೊಡ್ಬೇಕು. ಅದಾದ ನಂತರ ಈ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಪುಷ್ ಟು ಡಿಬಿಟಿ ಅಂತ ಬಂದ್ರೆ ಏನು, ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಬಂದ್ರೆ ಏನು, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಯಾರಿಗೆ ಬಂದಿಲ್ಲ, ಸೊ ಅವುಗಳ ಅರ್ಥ ಏನು, ಆ ಪದಗಳ ಅರ್ಥ ಏನು, ಸೊ ಯಾವ ರೀತಿ ಇದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ ಅಥವಾ ಯಾವ ರೀತಿ ಇದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಆದ್ರಿಂದ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ಅನ್ನ ನೋಡ್ತಾ ಇರಿ. ಸೊ ಈ ಒಂದು ಕ್ಯಾನ್ಸಲ್ ಆಗುವಂತ ರೂಲ್ಸ್ ಅಲ್ಲಿ ಏನಾದರೂ ಚೇಂಜಸ್ ಬಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಸ್ಗಳಿಗಾಗಿ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.